ಗುಡ್ ಮಾರ್ನಿಂಗ್ ಕರ್ನಾಟಕ ದಿನದ ಟಾಪ್ ಸುದ್ದಿಗಳು ಅಪ್ಡೇಟ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರತಿಯೊಂದು ಸುದ್ದಿಯ ಸ್ಪೀಡ್ ರೌಂಡ್ ಅಪ್ ಇದು ಟಾಪ್ 18@8 ನಾನು ಶರ್ಮಿತಾ ಶೆಟ್ಟಿ ಟಾಪ್ 18 ನ ಮೊದಲ ಸುದ್ದಿ ರಷ್ಯಾ ಮೇಲೆ ಅಮೆರಿಕ ದಾಳಿ ಮಾಡುತ್ತಾ ಇಂತದೊಂದು ಚರ್ಚೆ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಅಮೆರಿಕ ರಷ್ಯಾಗೆ ಯಾರು ಹೋಗಬೇಡಿ ರಷ್ಯಾದಲ್ಲಿ ಇದ್ದರೆ ಬಂದಬಿಡಿ ಅಂತ ತನ್ನ ನಾಗರಿಕರಿಗೆ ಸಂದೇಶ ಕೊಟ್ಟಿದೆ ರಷ್ಯಾಗೆ ಹೋಗಬೇಡಿ ರಷ್ಯಾದಲ್ಲಿದ್ರೆ ಬಂದು ಬಿಡಿ ತನ್ನ ನಾಗರಿಕರಿಗೆ ಅಮೆರಿಕಾದಿಂದ ಸಂದೇಶ ರಷ್ಯಾ ಉಕ್ರೇನ್ ಯುದ್ಧಕ್ಕೆ 355 ದಿನ 10 ದಿನ ಕಳೆದ್ರೆ 1 ವರ್ಷ ಆಗುತ್ತೆ 1 ವರ್ಷದಿಂದಲೂ ರಷ್ಯಾ ಉಕ್ರೇನ್ ರಕ್ತ ಸಿಕ್ತ ಯುದ್ಧ ನಿಲ್ಲಿಸೋಕಾಗ್ತಿಲ್ಲ ಲಕ್ಷಾಂತರ ಜನ ಶತ್ರು ರಷ್ಯಾ ಸುಮ್ಮನಾಗ್ತಿಲ್ಲ ಉಕ್ರೇನ್ ಬಗ್ತಿಲ್ಲ ರಷ್ಯಾ ವಿರುದ್ಧ ಉಕ್ರೇನ್ಗೆ ಬೆಂಬಲಿಸ್ತಾ ಇರೋ ಅಮೆರಿಕ ವಿರುದ್ಧ ಪುಟಿನ್ ಕೆಂಡಾಮಂಡಲವಾಗಿತ್ತು ಅಮೆರಿಕನ್ನರಿಗೆ ಕಿರುಕುಳ ಕೊಡ್ತಿದ್ಯಂತೆ ಇದಕ್ಕೆ ಕಾರಣ ಅಮೆರಿಕ ಪ್ರಜೆಯ ಬಂಧನ ಅಮೆರಿಕನ್ನರೇ ರಷ್ಯಾ ಬಿಟ್ಟು ಬನ್ನಿ ಸಣ್ಣ ರಾಷ್ಟ್ರ ಉಕ್ರೇನ್ ದೈತ್ಯ ರಷ್ಯಾ ವಿರುದ್ಧ ಸೆಣಸಾಡ್ತಿದೆ ಇದಕ್ಕೆ ಕಾರಣ ಅಮೆರಿಕ ಉಕ್ರೇನ್ಗೆ ಆರ್ಥಿಕ ಸೇನೆ ಶಸ್ತ್ರಾಸ್ತ್ರ ಕೊಡ್ತಿದೆ ಈಗ ರಷ್ಯಾದ ಭದ್ರತಾ ಸೇವೆ ಎಫ್ಎಸ್ಬಿ ಮೇಲೆ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಅಮೆರಿಕ ಪ್ರಜೆಯನ್ನ ರಷ್ಯಾ ಬಂಧಿಸಿದೆ ಅಮೆರಿಕಾಗೆ ತಿಳಿಸದೆ ಯುಎಸ್ ಪ್ರಜೆ ವಿರುದ್ಧ ಕ್ರಿಮಿನಲ್ ತನಿಖೆ ಮಾಡ್ತಿದೆ ಇದರ ಜೊತೆಗೆ ರಷ್ಯಾದ ಅಮೆರಿಕನ್ನರಿಗೆ ಕಿರುಕುಳದ ಆರೋಪ ಕೇಳಿಬರ್ತಿದೆ ಹೀಗಾಗಿ ರಷ್ಯಾ ಮೇಲೆ ಅಮೆರಿಕ ರಾಜತಾಂತ್ರಿಕ ನಿರ್ಬಂಧ ಹೇರಿದೆ ರಷ್ಯಾಗೆ ಹೋಗಬೇಡಿ ರಷ್ಯಾದಲ್ಲಿದ್ರೆ ಬಂದು ಬಿಡಿ ಅಂತ ತನ್ನ ದೇಶದ ನಾಗರಿಕರಿಗೆ ಅಮೆರಿಕ ಸಂದೇಶ ರವಾನಿಸಿದೆ ಅಮೆರಿಕಾಗೆ ರಷ್ಯಾ ಆರ್ಥಿಕವಾಗಿ ಹೊಡೆತ ನೀಡ್ತಾ ಇರೋ ದೊಡ್ಡ ದೇಶ ಸ್ಪರ್ಧೆಯೊಡ್ಡಿರೋ ದೇಶ ಉಕ್ರೇನ್ಗೆ ಬೆಂಬಲ ಕೊಟ್ಟು ರಷ್ಯಾವನ್ನ ಮಟ್ಟ ಹಾಕಿದ್ರೆ ಅಮೆರಿಕಾಗೆ ಲಾಭ ಹಾಗಾಗಿ ಇಷ್ಟೆಲ್ಲ ಘಟನೆಗಳಾಗ್ತಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಪಾಕಿಸ್ತಾನ ಅಂದ್ರೆ ಭಯೋತ್ಪಾದನೆ ಅಂತ ದ್ವೇಷ ಮಾಡಬೇಕು ಇಲ್ಲ ಆಹಾರ ಇಲ್ಲದ ಜನಗಳ ಸ್ಥಿತಿ ನೋಡಿ ಮರುಕಪಡಬೇಕು ಗೊತ್ತಾಗ್ತಾ ಇಲ್ಲ ಅಕ್ಷರಶಃ ಬಿಕಾರಿಯಾಗಿರೋ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ನೋಡಿ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗಿದೆ ಟರ್ಕಿಯಲ್ಲಿ ನೈಸರ್ಗಿಕ ವಿಕೋಪಕ್ಕೆ ಜನ ಪ್ರಾಣ ಕಳೆದುಕೊಂಡಿದ್ರೆ ಪಾಕಿಸ್ತಾನದಲ್ಲಿ ಜನ ಜೀವಂತವಾಗಿದ್ದೇ ಸಾವಿನ ಅನುಭವ ಪಡುತ್ತಿದ್ದಾರೆ ತಿನ್ನೋದಕ್ಕೆ ಅನ್ನವಿಲ್ಲ ಅನ್ನ ಸಿಕ್ಕಿದ್ರೂ ಅದರ ಬೆಲೆ ಕೈಯನ್ನಲ್ಲ ಮೈಯೆಲ್ಲ ಸುಡುತ್ತಿದೆ ಹಾಲು ಲೀಟರ್ಗೆ 210 ರೂಪಾಯಿ ಚಿಕನ್ ಕೆಜಿಗೆ 800 ರಿಂದ 850 ರೂಪಾಯಿ ಗೋಧಿ 15 ಕೆಜಿ ಬ್ಯಾಗ್ 2450 ರಿಂದ 2500 ರೂಪಾಯಿ ಟೀ ಪೌಡರ್ ಕೆಜಿಗೆ 1600 ರೂಪಾಯಿ ಈರುಳ್ಳಿ ಕೆಜಿಗೆ 210 ರಿಂದ 220 ರೂಪಾಯಿ ಎಲ್ಲಿಂದ ತರೋದು ಹೇಳಿ ಇಷ್ಟೊಂದು ದುಡ್ಡು ಒಂದು ಹೊತ್ತಿನ ಊಟಕ್ಕೂ ಪರದಾಡೋ ಸ್ಥಿತಿ ಎದುರಾಗಿದೆ ಹಣದುಬ್ಬರದ ಹೊಡೆತಕ್ಕೆ ಸಿಲುಕಿರೋ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಕೊಂಚ ಇಳಿದಿದೆ ಆದರೆ ಆಹಾರ ಪದಾರ್ಥಗಳ ರೇಟ್ ಮಾತ್ರ ಕೈ ಸುಡುತ್ತಿದೆ ಸದ್ಯ ಪಾಕಿಸ್ತಾನಕ್ಕೆ ಸಾಲವೂ ಸಿಗುತ್ತಿಲ್ಲ ಸಹಾಯವೂ ಸಿಗುತ್ತಿಲ್ಲ ತಾನೇ ಮಾಡಿಕೊಂಡ ತಪ್ಪಿಗೆ ತಾನೇ ಅನುಭವಿಸೋ ಸ್ಥಿತಿಗೆ ತಲುಪಿದೆ ಹೀಗೆ ಆದರೆ ಪಾಕಿಸ್ತಾನದಲ್ಲಿ ಹಸಿವಿನಿಂದ ಜನ ಸಾವನ್ನಪ್ಪೋ ದಿನಗಳು ದೂರ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಆತ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಆರೋಪಿ ಆತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾನೆ ಅದು ಕೂಡ ಎಸ್ಡಿಪಿಐ ಪಕ್ಷದಿಂದ ಅವನು ಇರಸ್ಕನ್ನ ನಿಂತ್ರೆ ತೊಂದರೆ ಆಗ್ತದೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಾಫಿ ಬೆಳ್ಳಾರೆ ಅವರನ್ನ ಅಧ್ಯಕ್ಷರಾಗಿ ಮಾಡ್ತಾರೆ ಜುಲೈ 26 ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರಿ ಗ್ರಾಮ ಕೋಳಿ ಅಂಗಡಿ ನಡೆಸ್ತಾ ಇದ್ದ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ನಡೆದು ಹೋಗಿತ್ತು ಮೂರು ಜನ ಆರೋಪಿಗಳು ಮಾರಕಾಸ್ತ್ರಗಳಿಂದ ನೆಟ್ಟಾರು ನೆತ್ತರು ಹರಿಸಿದ್ರು ತನಿಖೆಗಿಳಿದಿದ್ದ ರಾಷ್ಟ್ರೀಯ ತನಿಖಾ ದಳ 13 ಹೆಚ್ಚು ಆರೋಪಿಗಳನ್ನು ಬಂಧಿಸಿತ್ತು ಈ ಆರೋಪಿಗಳ ಪೈಕಿ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಾಫಿ ಬೆಳ್ಳಾರಿಯು ಓರ್ವ ಈತ ಈಗ ಸುದ್ದಿಯಾಗಿರುವುದು ಎಲೆಕ್ಷನ್ ಹಿನ್ನೆಲೆಯಲ್ಲಿ ಅವನು ನಿಂತ್ರೆ ನಮಗೆ ತೊಂದರೆ ಆಗ್ತದೆ ಅವನು ನಿಲ್ಲಬಾರದು ಅಧಿಕಾರ ಬಂದರೂ ಅದರಿಂದ ಜಾಸ್ತಿ ಮಾಡ್ತಾರೆ ಅವನು ಒಳ್ಳೆ ಕೆಲಸ ಮಾಡುವುದಿಲ್ಲ ಜನವನ್ನು ನೋಡಿ ಕೆಲಸ ಮಾಡುವುದು ಅವನು ಓಟಿಗೆ ನಿಲ್ಲಬಾರದು ಫೆಬ್ರವರಿ 10 ಪುತ್ತೂರಿನ ಟ್ರಿನಿಟಿ ಸಭಾಂಗಣದಲ್ಲಿ ನಡೆದ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಮಜೀದ್ ಖಾನ್ ಶಾಫಿ ಬೆಳ್ಳಾರೆ ಹೆಸರು ಘೋಷಣೆ ಮಾಡಿದ್ರು ಮುಂಚೆ ಅವಕಾಶ ಕೊರಿಯರ್ನೇ ಬಳ್ಳಿ ಆಯ್ತು ಆಗ ಓಟರು ಕುಂತು ಅವಕಾಶ ಕೊರಿಯರ ಬಳ್ಳಿ ಆಯ್ತು ಅಂಚಾತು ನನ್ನ ಧೈರ್ಯ ಜಂಗಲಿಗೆ ಪ್ರವೀಣ್ ನೆಟ್ಟಾರು ಕೊಲೆಯ ಬಳಿಕ ಕೇಂದ್ರ ಸರ್ಕಾರ ಪಿಎಫ್ಐ ಸಂಘಟನೆಯನ್ನು ನಿಷೇಧ ಮಾಡಿದೆ
ಪ್ರವೀಣ್ ಪ್ರಕರಣ ತಣ್ಣಗಾಗುವ ಹಂತದಲ್ಲಿರುವಾಗ ಎಸ್ಡಿಪಿಐ ಪಕ್ಷ ಪ್ರವೀಣ್ ನೆಟ್ಟಾರು ಹತ್ಯೆ ಆರೋಪಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡುವ ಮೂಲಕ ವಿವಾದಕ್ಕೆ ಕಾರಣವಾಗಿದೆ. ಅಜಿತ್, ನ್ಯೂಸ್ 18, ಪುತ್ತೂರು.